ಆದಿ ಅಂತ್ಯ, ಅಂತ್ಯಕ್ಕೂ ಮೂಲ ಶಿವ. ಪುರಾಣದ ಪ್ರಕಾರ ಶಿವನು ಮೂರು ಶ್ರೇಷ್ಠ ಮೂರ್ತಿಗಳಲ್ಲಿ ಒಬ್ಬ. ಪ್ರಪಂಚದ ಲಯಕರ್ತ ಇದ್ದ, ಶಾಂತ ಮತ್ತು ರೌದ್ರಗಳ ದ್ವಿಸ್ವರೂಪಿ, ತಮೋಗುಣದ ಪ್ರತೀಕ. ಶಿವ ಜ್ಞಾನದ ಪ್ರತೀಕ, ಓಂಕಾರದ ಸ್ವರೂಪ, ನಾದರೂಪಿ ಲಯಕಾರಕ. ಈತ ಗೌರಿಗೆ ತನ್ನ ಅರ್ಧ ದೇಹವನ್ನೇ ಕೊಟ್ಟ ಸಮನ್ವಯವಾದಿ, ಅರ್ಧನಾರೀಶ್ವರ. ಗಂಗೆಯನ್ನು ತಲೆಯ ಮೇಲೆ ಕೂಡಿಸಿಕೊಂಡ ಹೆಗ್ಗಳಿಕೆಯ ಗಂಗಾಧರ, ಭಕ್ತರು ಕೇಳಿದ್ದನ್ನು ಕೊಡುವ ಭೋಲೆನಾಥ, ಜಗತ್ತನ್ನು ರಕ್ಷಿಸಲು ವಿಷ ಕುಡಿದ ನೀಲಕಂಠನಾದ ಜಗನ್ನಾಥ. ಇಂತಹ ಶಿವನಿಗೆ ಹಲವು ರೂಪಗಳಿದ್ದರೂ ಸಹ ಹೆಚ್ಚು ಗಮನ ಸೆಳೆಯೋದು ಅವನ ಅರ್ಧನಾರೀಶ್ವರನ ರೂಪ. ಅಷ್ಟಕ್ಕೂ ಶಿವ ಅರ್ಧನಾರೀಶ್ವರನ ರೂಪ ತಾಳಿದ್ದು ಯಾಕೆ ಅಂತ ನೋಡೋಣ ಬನ್ನಿ. ಸೃಷ್ಟಿಯ ಪ್ರಾರಂಭದಲ್ಲಿ ಬ್ರಹ್ಮದೇವರು ಮಾಡಿದ ಮಾನಸಿಕ ಸೃಷ್ಟಿಯನ್ನು ವಿಸ್ತರಿಸಲು ಸಾಧ್ಯವಾಗಲ್ಲ, ಇದರಿಂದ ತೀವ್ರ ನಿರಾಶೆಗಳು ಆಗುತ್ತದೆ. ಆಗ ಅಶರೀರವಾಣಿಯೊಂದು ಮೈಥುನಿ ಸೃಷ್ಟಿ ಮಾಡುವಂತ ಅರ್ಪಿಸುತ್ತೆ. ಬ್ರಹ್ಮ ಈ ಮಾತುಗಳನ್ನು ಅನುಸರಿಸಿ ಮೈಥುನಿ ಸೃಷ್ಟಿಯನ್ನು ಮಾಡಲು ಹೊರಟಾಗ ಸ್ತ್ರೀ ಜನನೋತ್ಪತ್ತಿ ಆಗಲ್ಲ, ಮತ್ತೆ ವಿಫಲ ಆಗ್ತಾನೆ. ಶಿವನ ಸಹಕಾರವಿಲ್ಲದೆ ಸ್ತ್ರೀ ಜನೋತ್ಪತ್ತಿ ಸಾಧ್ಯವಿಲ್ಲ. ಆದ್ದರಿಂದ ಶಿವನನ್ನು ಪ್ರಸನ್ನಗೊಳಿಸಲು ಬ್ರಹ್ಮ ಕಠೋರ ತಪಸ್ಸನ್ನು ಮಾಡ್ತಾನೆ. ಪ್ರಸನ್ನನಾದ ಉಮಾಮಹೇಶ್ವರ ಅರ್ಧನಾರೀಶ್ವರನ ರೂಪದಲ್ಲಿ ಬ್ರಹ್ಮನಿಗೆ ದರ್ಶನ ನೀಡ್ತಾನೆ. ಸೃಷ್ಟಿ ಮುಂದುವರಿಬೇಕು ಅನ್ನೋ ಸಂಕಲ್ಪದಿಂದ ನೀನು ಮಾಡಿದ ಕಠೋರ ತಪಸ್ಸಿಗೆ ಮೆಚ್ಚಿಕೊಂಡಿದ್ದೇನೆ ಅಂತ ಹೇಳಿದ ಶಿವ ತನ್ನ ಶರೀರದಿಂದ ಉಮಾದೇವಿಯನ್ನು ಬೇರ್ಪಡಿಸ್ತಾನೆ. ಹೀಗೆ ಶಿವನ ದೇಹದಿಂದ ಅರ್ಧ ಭಾಗವಾದ ಪರಾಶಕ್ತಿ ಅಮ್ಮನವರಿಗೆ ಬ್ರಹ್ಮದೇವ ಸಾಷ್ಟಾಂಗ ನಮಸ್ಕಾರ ಮಾಡಿ ಕೇಳ್ತಾನೆ. ಆಗ ಬ್ರಹ್ಮ ಸೃಷ್ಟಿಯ ಆರಂಭದಲ್ಲಿ ನಿನ್ನ ಪ್ರಾಣನಾಥನಾದ ಆದಿದೇವನನ್ನು ಸೃಷ್ಟಿಸಿದ, ಆತನ ಆದೇಶದ ಅನುಸಾರವಾಗಿಯೇ ಸಮಸ್ತ ದೇವತೆಗಳನ್ನು ಮಾನಸಿಕವಾಗಿ ಸೃಷ್ಟಿಸಿದೆ, ಅನೇಕ ತೊಂದರೆಗಳಿಂದ ಸೃಷ್ಟಿಯನ್ನು ಮುಂದುವರಿಸಲು ವಿಫಲನಾಗಿದ್ದೇನೆ. ಆದ್ದರಿಂದ ಈಗ ಸ್ತ್ರೀ ಪುರುಷ ಸಮಾಗಮದ ಮೂಲಕ ಪ್ರಜೆಗಳ ಉತ್ಪತ್ತಿ ಮಾಡಿ ಸೃಷ್ಟಿಯನ್ನು ಮುಂದುವರಿಸುತ್ತೇನೆ. ಆದರೆ ಇದುವರೆಗೂ ಸ್ತ್ರೀಯನ್ನು ಸೃಷ್ಟಿಸಲು ನನ್ನಿಂದ ಆಗಲಿಲ್ಲ, ನಾರಿಕುಲವನ್ನು ಸೃಷ್ಟಿಸುವ ಶಕ್ತಿಯನ್ನು ನನಗೆ ಕರುಣಿಸು, ಚರಾಚರ ಸೃಷ್ಟಿ ವೃದ್ಧಿಸಲು ನನ್ನ ಪುತ್ರನಾದ ದಕ್ಷನಿಗೆ ಮಗಳಾಗಿ ಅವತಾರವೆತ್ತಿ ನನ್ನನ್ನು ಕರುಣಿಸುತ್ತಾಯಿ ಅಂತ ಬ್ರಹ್ಮದೇವ ಬೇಡ್ಕೊಳ್ತಾನೆ. ಬ್ರಹ್ಮನ ಕೋರಿಕೆಯನ್ನು ಮನ್ನಿಸಿದ ಶಿವಾನಿ ತಥಾಸ್ತು ಅಂತ ಹೇಳಿ ಸ್ತ್ರೀಯನ್ನು ಸೃಷ್ಟಿಸುವ ವರವನ್ನು ಬ್ರಹ್ಮನಿಗೆ ಕರುಣಿಸ್ತಾಳೆ. ಪರಮೇಶ್ವರನ ಆಜ್ಞೆಯನ್ನು ಶಿರಸಾ ಪಾಲಿಸಿದ ಜಗನ್ಮಾತೆ ಬ್ರಹ್ಮನ ಕೋರಿಕೆಯಂತೆ ದಕ್ಷನ ಮಗಳಾಗಿ ಹುಟ್ಟಿ ಮತ್ತೆ ಪರಮಾತ್ಮನನ್ನು ಉಳಿಸಿಕೊಂಡು ಅರ್ಧನಾರೀಶ್ವರನಾಗುವಂತೆ ಮಾಡ್ತಾಳೆ.